ಸುಳಿವು ಸಿಕ್ಕಿರದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದೇ ಅಂದಿನಿಂದ ನಿರಂತರವಾಗಿ ಪ್ರಶ್ನೆಗಳು ಕಾಡೋದಕ್ಕೆ ಕಾರಣ ಆಗಿದ್ದು. ಆದರೆ ದಾಳಿಗೆ ಮೊದಲೇ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿ ಲಭಿಸಿತ್ತು ಅನ್ನೋದು ದಿ ಫ್ರಂಟ್ ಲೈನ್ನ ವಿಶೇಷ ತನಿಖಾ ವರದಿ ಹೇಳ್ತಾ ಇರುವಂಥ ವಿಚಾರ. ಅಂಥ ಮಾಹಿತಿಯ ಹೊರತಾಗಿಯೂ ಈ ಒಂದು ಭೀಕರ ದಾಳಿ ಹೇಗೆ ನಡೀತು ಅನ್ನೋದು ಬಗೆಹರಿಯದ ಪ್ರಶ್ನೆಯಾಗಿಯೇ ಉಳಿದುಕೊಂಡ್ಬಿಟ್ಟಿದೆ. 2019 ಜನವರಿ 2 2019 ಫೆಬ್ರವರಿ 13 ಗುಪ್ತಚರ ಮಾಹಿತಿಗಳ ಸರಣಿನೇ ಬಂದಿತ್ತು. ಆದರೆ ಸರ್ಕಾರ ಅದು ಯಾವುದಕ್ಕೂ ಕೂಡ ಕಿವಿಗೊಡದೆ ಉಳಿತ್ಯಾಕೆ. ಮಾಹಿತಿ ಇದ್ರೂ ಕೂಡ ಅಧಿಕಾರಿಗಳು ಸಕಾಲಿಕ ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲರಾದ್ರ. ದಾಳಿಗೂ ಮುನ್ನ ಲಭಿಸಿದಂತಹ ಗುಪ್ತಚರ ಮಾಹಿತಿಗಳು ಏನಿದ್ವು? 2019 ಜನವರಿ 2 ಜೈಷ್ ಎ ಮೊಹಮ್ಮದ್ ಅಂದ್ರೆ JEM ರಾಜ್ಪೋರಾದಲ್ಲಿನ ತನ್ನ 4 ಸದಸ್ಯರ ಹತ್ಯೆಗೆ ಸೇಡನ್ನ ತೀರಿಸಿಕೊಳ್ಳೋದಿಕ್ಕೆ ದಕ್ಷಿಣ ಕಾಶ್ಮೀರದಲ್ಲಿ ಯೋಜನೆಯನ್ನ ರೂಪಿಸಿದೆ ಅನ್ನುವಂತಹ ಮಾಹಿತಿ ಜಮ್ಮು ಕಾಶ್ಮೀರದ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಕಾಶ್ಮೀರ ಪೊಲೀಸ್ IGಗೆ ರವಾನೆಯಾಗಿತ್ತು. 2019 ಜನವರಿ 3 ಪುಲ್ವಾಮಾದಲ್ಲಿ 2018 CRPF 183 ಬೆಟಾಲಿಯನ್ ಶಿಬಿರದ ಮೇಲೆ ನಡೆದಂಥದ್ದೇ ಮತ್ತೊಂದು ದಾಳಿಯ ಸಂಚಿನ ಬಗ್ಗೆ ಮಾಹಿತಿ ರವಾನೆ. 2019 ಜನವರಿ 7 ಶೋಪಿಯಾನ್ ಜಿಲ್ಲೆಯಲ್ಲಿ IED ಅಂದರೆ ಸುಧಾರಿತ ಸ್ಫೋಟಕ ಸಾಧನ ತಯಾರಿ ಮತ್ತು ಸ್ಫೋಟದ ಬಗ್ಗೆ ಹಾಗೂ ಭದ್ರತಾ ಪಡೆಯನ್ನು ಗುರಿಯಾಗಿಸಿ ಸ್ಫೋಟಕ ಮತ್ತು ಗ್ರೇನೇಡ್ ಎಸೆಯೋದಿಕ್ಕೆ ಯುವಕರಿಗೆ 3 ತರಬೇತಿ ನೀಡ್ತಾ ಇದ್ದುದ್ರ ಮಾಹಿತಿ ರವಾನೆ. 2019 ಜನವರಿ 18 ಪುಲ್ವಾಮಾದ ಅವಂತಿಪುರ ಪ್ರದೇಶದಲ್ಲಿ ಯುವಕರ ಗುಂಪೊಂದು ವಿದೇಶಿ ವ್ಯಕ್ತಿಗಳ ಸಹಾಯದಿಂದ ಗೊಂದಲ ಮತ್ತು ಕೋಲಾಹಲಕಾರಿ ಚಟುವಟಿಕೆಯನ್ನು ನಡೆಸೋದಿಕ್ಕೆ ತಯಾರಾಗ್ತಿದ್ದರ ಬಗ್ಗೆ ಮಾಹಿತಿ ರವಾನೆ. 2019 ಜನವರಿ 21 ಮಸೂದ್ ಅಜರ್ ಸೋದರಳಿಯ ತಲ್ಹಾ ರಶೀದ್ ಹತ್ಯೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ JEM ಯೋಜನೆಯ ಬಗ್ಗೆ ದಪ್ಪಕ್ಷರದಲ್ಲಿ ಮಾಹಿತಿ ರವಾನೆ. 2019 ಜನವರಿ 24 ಪುಲ್ವಾಮಾ ದಾಳಿಯ ರೂವಾರಿ ಯಾರು ಅಂತ ಅನಂತರ ಹೇಳಲಾಯಿತು. ಅದೇ ಮುದಸಿರ್ ಖಾನ್ ನೇತೃತ್ವದಲ್ಲಿ JEM ಮಹಾಪಾತಕ ಕೃತ್ಯದ ಯೋಜನೆ ರೂಪುಗೊಳ್ತಾ ಇದ್ದಿದ್ರ ಮಾಹಿತಿ. 2019 ಜನವರಿ 25 ಮುದಸಿರ್ ಖಾನ್ ಅಡಗು ತಾಣದ ಬಗ್ಗೆ, ಆತ ಮಿದುರ ಮತ್ತು ಲಾಪತ್ರಾಲ್ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದರ ಬಗ್ಗೆ ಹಾಗೂ ಆತನ ಭಯೋತ್ಪಾದಕ ಕೃತ್ಯದ ಯೋಜನೆಯ ಸಾಧ್ಯತೆಯ ಬಗ್ಗೆ ಮಾಹಿತಿ ರವಾನೆ. 2019 ಫೆಬ್ರವರಿ 9 ಅಫ್ಜಲ್ ಗುರು ನೇಣಿಗೇರಿಸಿದ್ದಕ್ಕೆ ಪ್ರತೀಕಾರವಾಗಿ JEM ದಾಳಿ ಸಾಧ್ಯತೆಯ ಬಗ್ಗೆ ಮಾಹಿತಿ. 2019 ಫೆಬ್ರವರಿ 12 ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಸಂಚರಿಸುವಂತಹ ಮಾರ್ಗದಲ್ಲಿ IED ಸ್ಫೋಟಿಸೋದ್ರ ಬಗ್ಗೆ ಟ್ವಿಟ್ಟರ್ ಹ್ಯಾಂಡಲ್ನಲ್ಲಿ ವಿಡಿಯೋ ಪ್ರಾತ್ಯಕ್ಷಿಕೆ ಸಹಿತ ವಿವರಿಸಲಾಗಿರೋದ್ರ ಬಗ್ಗೆ ಟ್ವಿಟ್ಟರ್ ಹ್ಯಾಂಡಲ್ ವಿವರದೊಂದಿಗೆ ಮಾಹಿತಿ ರವಾನೆ. 2019 ಫೆಬ್ರವರಿ 13 ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಸಂಚರಿಸುವಂತಹ ಮಾರ್ಗದಲ್ಲಿ IED ಸ್ಫೋಟ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ರವಾನೆ. ಅಂದರೆ ಒಂದೆರಡಲ್ಲ, ಇಂಥದ್ದೊಂದು ದಾಳಿ ನಡೆಯುವಂಥ ಸಾಧ್ಯತೆ ಬಗ್ಗೆ ಸರಣಿ ಸುಳಿವುಗಳು ಸಿಕ್ಕಿದವು. ಆದರೆ ಈ ಯಾವ ಮಾಹಿತಿಗಳಿಗೂ ಕೂಡ ಸರ್ಕಾರ ಕಿವಿಗೊಡಲಿಲ್ವಾ?